ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ತಕ್ಷ ನಿಮಗೊಂದು ರೆಸಿಪಿ ಮತ್ತು ಸ್ಟೋರಿ ಎರಡು ಹೇಳ್ತಾ ಇದ್ದೇನೆ. ಈ ಸ್ಟೋರಿ ನಿಮಗೆಲ್ಲ ನೆನಪಿದೆಯೋ ಏನೋ ನನಗೆ ಗೊತ್ತಿಲ್ಲ. ನಮಗಂತೂ ಈ ಸ್ಟೋರಿ ಇತ್ತು, ಅದನ್ನು ತಕ್ಷ ಹೇಳ್ತಾನೆ, ಅವನ ಸ್ಟೈಲಲ್ಲಿ ಹೇಳ್ತಾನೆ. ಅದು ಹೇಗಿರುತ್ತೆ ಏನು ಅನ್ನೋದನ್ನು ನೀವು ಅವನ ಬಾಯಲ್ಲೇ ಕೇಳಬೇಕು. ಇವತ್ತಿನ ವಿಡಿಯೋ ಅದೇನೇ, ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ, ತುಂಬ ಫನ್ನಿ ಆಗಿರುತ್ತೆ. ಸರ್, ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಏನು ಸಮಾಚಾರ ಸರ್? ಯಾಕೆ ಸರ್, ಯಾಕೆ ಸರ್, ಸರ್ ಯಾಕೆ ಹಿಂಗೆ ಕೂತಿದ್ದೀರಾ? ಇವತ್ತು ಏನಾದರೂ ನಮಗೊಂದು ವಿಶೇಷ ಹೇಳ್ಕೊಡಿ, ಏನಾದರೂ ಅಡುಗೆ ರೆಸಿಪಿ ಈ ಥರ ಏನಾದರೂ ಇದ್ರೆ ಹೇಳ್ಕೊಡಿ. ಏನಾದರೂ ಹೇಳ್ಕೊಡಿ ಸರ್. ಹ್ಞೂ, ಹುಳಿ ಸರ್, ಹುಳಿ ಸರ್. ಹ್ಞೂ, ಇವತ್ತು ಮಾಡೋಣ ಅಂದ್ಕೊಂಡೆ. ಹುಳಿ ಸರ್ ಹೆಂಗೆ ಸರ್ ಮಾಡೋದು? ಅದೇ ಚೆನ್ನಾಗಿರುತ್ತ. ಆಮೇಲೆ ಮತ್ತೆ ನೀರು ಒಂದ್ ಸ್ವಲ್ಪ, ಅದನ್ನೆಲ್ಲ ಫ್ರೈ ಮಾಡ್ಬಿಟ್ಟು ತಿನ್ಕೊಳ್ಳೋದು. ನೀರ್ನ ಹೆಂಗ್ ಫ್ರೈ ಮಾಡೋದು? ನೀರ್ನ ಹಿಂಗೆ ಫುಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡ್ ತಿನ್ನೋದು. ಚೆನ್ನಾಗಿರುತ್ತಾ? ಹ್ಞೂ, ಚೆನ್ನಾಗಿರುತ್ತೆ. ಹೇ, ಉಪ್ಪು ಎಲ್ಲ ಏನು ಹಾಕಂಗಿಲ್ಲ, ಬೇಯಿಸಂಗಿಲ್ಲ? ಉಪ್ಪು ಎಲ್ಲ, ನೀರು ಒಂದು ಸ್ವಲ್ಪ, ನೀರು ಗೆಡ್ಡೆಕೋಸು ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡ್ ತಿನ್ನೋದು. ಇವತ್ತು ಮಾಡ್ತೀರಾ? ಹ್ಞೂ, ಅದಕ್ಕೆ ಮಾಡೋಣ ಹೇಳ್ಕೊಡಿ ಅಂತ. ಹೋಟ್ಲುಗಳ ಕೆಲಸ ಮಾಡಕ್ ಹೋಗ್ತಾ ಇದೀರಾ? ಎಷ್ಟ್ ಕೊಡ್ತಾರೆ ಸರ್ ಸಂಬಳ? 5 ಲಕ್ಷ. ವರ್ಷಕ್ಕ ತಿಂಗ್ಳಕ್ಕ? ನಿಮ್ ಸ್ಕೂಲಲ್ಲಿ ಇದು ಪಾರಿವಾಳ ಏನ್ ಹೇಳ್ಕೊಟ್ಟಾರಂತಾರ? ಹೆಂಗ ಹೇಳ, ಏನದು ಗೊತ್ತಿಲ್ಲ. ಒಬ್ರು ಬೇಟೆಗಾರ ಪಾರಿವಾಳಕ್ಕೆ ಹೊಡಿಯಕ್ ಬಾಣತ ಮುಂದ್ರಂತೆ. ಇರುವೆ ಏನ್ ಮಾಡ್ತು, ಆಂಟ್ ನೋಡ್ಬಿಟ್ಟು ಒಂದ್ ಕಾಲ ಕಚ್ಬಿಡ್ತು. ಆ ಸ್ಟೋರಿ ಅದು. ಹೇಳಿ ನಮ್ಗೊಂಚೂರು ಸ್ಟೋರಿನ. ಇರುವೆ ಮತ್ತೆ ಆಂಟ್. ಹೆಂಗದು ಸ್ಟೋರಿ ಹೇಳಿ ನಮ್ಗೊಂಚೂರು. ನೀವ್ ನನಗೆ ಹೇಳ್ಕೊಡ್ರಿ ಹೆಂಗದ್ ಕತೆ. ನಂಗ್ ಮಂಕಿದ್ ಬೇಡ, ನಂಗೆ ಪಾರಿವಾಳದ ಕತೆ ಬೇಕು. ಕನ್ನಡದಲ್ಲಿ ಹೇಳಿ. ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ತೀರಾ, ಅವಾಗ್ಲೇ ಹೇಳಿದ್ರಲ್ಲ ಇರುವೆ ಮತ್ತು ಹ್ಯಾಂಟ್ ಅಂತ ಹೇಳಿ. ಓಕೆ, ಟೆಲ್ ಮಿ. ಓ, ನಿಮಗೆ ಕನ್ನಡ ಬರಲ್ಲ ಅನ್ಸುತ್ತೆ. ಟೆಲ್ ಮಿ ಸರ್. ಸರ್, ಟೆಲ್ ಮಿ. ಇವತ್ತು ಏನ್ ಗೊತ್ತಾ, ಆಫೀಸಲ್ಲೂ ಇವತ್ತು ನೀವು ಹುಳಿ ಸಾರ್ ಮಾಡ್ಬೇಕಾ? ಹ್ಮ್, ನಾನು ಕೇಳಿದ್ದು ಪಾಠದ ಬಗ್ಗೆ ಸ್ವಲ್ಪ ಕತೆ ಅಂತ. ನೀವ್ ಯಾಕಾಗ್ಲೇ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ದೀರಾ? ಏನ್ ಗೊತ್ತೇನ್ರಿ ಅದು ಕತೆ. ಇರುವೆ ಪಾರಿವಾಳ ಅಲ್ಲ, ಆಂಟು ನೀರೊಳಗೆ ಬಿದ್ದಾಯ್ತಂತೆ. ಪಾರಿವಾಳ ಏನ್ ಮಾಡ್ತು, ಒಂದ್ ಎಳೆನ ನೀರೊಳಗೆ ಬಿಸಿ ಆಗ್ತಂತೆ. ಅವಾಗ ಆಂಟ್ ಏನ್ ಮಾಡ್ತು, ಅದ್ರೊಳಿಕೆ ಎತ್ಕೊ, ಅದ್ರೊಳಿಕೆ ಹಾಕ್ತು,
ಅವಾಗ ಅದ್ರೊಳಗೆ ಬಿದ್ದಿತ್ತಲ್ಲ, ಅದು ನಾನು ಸತ್ತೋಯ್ತೀನಿ, ಓ ನಾನು ಸತ್ತೋಯ್ತೀನಿ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇತ್ತದು. ಅವಾಗ ಪಾರಿ ಒಳಗೆ ಮೇಲ್ಗಡೆ ಕೂತಿತ್ತಲ್ಲ, ಅದು ಹಿಂಗೆ ಎಲ್ಲನ ಕಿತ್ತಾಕ್ಸಿದ್ರು ಒಳಗಡೆಗೆ, ಇದ್ರೊಳಗಡೆಗೆ ಆ್ಯಂಡ್ ಇದಮ್ ಇದ್ರೊಳಗೆ ಹತ್ತೋತು. ಅದು ತೇವ್ಕಂಡು ಅದಕ್ಕೆ ಇರುವಾಗೆ ಆ್ಯಂಡ್ ಸ್ವಿಮ್ ಮಾಡಕ್ಕೆ ಬರ್ಲಿಲ್ವಲ್ಲ, ಅದಕ್ಕೆ ಒಂದು ಪಾರಿ ಒಳ ಎಲ್ಲ ಕಿತ್ತಿ ಇದ್ರೊಳಗೆ ಹಾಕ್ತಲ್ವಾ, ಅದಕ್ಕೆ ಆ್ಯಂಡ್ ಏನು ಮಾಡ್ತು ಅದ್ರ ಮೇಲೆ ಹತ್ಕತ್ತು. ಸ್ವಿಮ್ ಮಾಡ್ತಾ 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 ದಡಕ್ಕೆ ಬಂತು. ಅದ್ರ ಕತೆ ಅದು. ಆಮೇಲೆ ಏನಾಯ್ತು, ಖುಷಿ ಆಯ್ತಾ ಆಂಟು? ಆಮೇಲೆ ಥ್ಯಾಂಕ್ಸ್ ಡೌಗೆ ಆಂಟು ಥ್ಯಾಂಕ್ಸ್ ಅಂತು. ಅಷ್ಟು ಸ್ಟೋರಿ ಅದು. ಬೇಟೆಗಾರಂದು ಬೇಟೆಗಾರ ಪಾರಿ ಒಳಕ್ಕೆ ಒಡಿಯೋಗಿ ಬತ್ತಾಯಿದಂತೆ ಬಾಣ ತಾಂಡಿ. ಅವಾಗ ಆಂಟ್ ಬಂದು ಕಟ್ಬಿಡ್ದಂತೆ ಅವ್ನ ಕಳಿ. ಓ ಅದು ಹೆಲ್ಪ್ ಮಾಡೈತೆ. ಅವಾಗ ಅವ್ನ ಬೇಟೆಗಾರ ಏನ್ ಮಾಡ್ಬಿಟ್ಟ ಅಂತ ಕೇಳಿಸ್ಕೊಂಡ್ಬಿಟ್ಟ. ಅವಾಗ ಯಾರು ಪಡಕ್ ಬರ್ಲಿಲ್ಲ. ಅದಕ್ಕೆ ಅದು ಪಾರಿವಾಳ ಡೌ ಪಾರಿವಾಳ ಏನ್ ಮಾಡ್ತು ಅದಕ್ಕೆ ಥ್ಯಾಂಕ್ಸ್ ಹೇಳ್ತು. ಅದಕ್ಕೆ ಅದನ್ ಕಾಪಾಡಿದ್ಕೆ ಇದು ಇರುವೆ ಕಾಪಾಡ್ತ. ಒಂದಿಸ ಏನ್ ಮಾಡ್ತು ಒಂದಿಸ ಗೊತ್ತಿಲ್ಲ, ಒಂದಿಸ ಗೊತ್ತಿಲ್ಲ. ಇನ್ನ ಹೇಳ್ಕೊಡ್ಬೇಕು ನೋಡಿ, ಆಟ ಸಾಮಾನ್ ಇದೆ ಅಲ್ಲಿ. ನಿಮ್ಮ ಆಟ ಸಾಮಾನು ನೋಡಲ್ಲ ಬಿಡಿ ಸರ್, ಬೇರೆ ಹೇಳಿ ಸರ್, ಬೇರೆ ಏನ್ ಕಲ್ತ್ಕೊಂಡಿದ್ದೀರಾ? ಏನ್ ಕಲ್ತ್ಕೊಂಡಿದ್ದೀರಾ? ಅವ್ನು ನಂಗೆ ಮಾತಾಡಿಸ್ತಾ ಮಾತಾಡಿಸ್ತಾ ಇನ್ನೂ ಎಲ್ಲೆಲ್ಲೋ ಹೋಗುತ್ತೆ. ರೆಸಿಪಿಯಿಂದ ಸ್ಟೋರಿ ಆಯಿತು, ಸ್ಟೋರಿ ರೇಮ್ಸ್ ಆಯಿತು, ಹಿಂಗೆ ಅದಾಗದೇ ಅದಾಗದೇ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋನ ಎಂಜಾಯ್ ಮಾಡಿದ್ರಿ, ಏನನ್ನಿಸ್ತು ನಿಮಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಿಮಗೂ ಇನ್ನೂ ಯಾವ್ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ಸಹ ನಮಗೆ ಹೇಳಿ. ಆದಷ್ಟು ನಾವು ಆ ಥರ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ತುಂಬ ಜನ ತಕ್ಷಣಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಬಾಯ್.